ಒಳಗೆ ಹೋಗೋದಕ್ಕಿಂತ ಮುಂಚೆ ರೆಡ್ ಕಲರಲ್ಲಿ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಕರ್ನಾಟಕ ರುಚಿಗೆ ಸ್ವಾಗತ. ನನ್ನ ಇವತ್ತಿನ ರೆಸಿಪಿ ಎಗ್ ಬುರ್ಜಿ ಮಾಡ್ತಾ ಇದ್ದೀನಿ. ಎಗ್ ಬುರ್ಜಿ ಮಾಡೋದಕ್ಕೆ ಮೊಟ್ಟೆ ತೊಗೊಂಡಿದ್ದೀನಿ, ಒಂದು 6 ಮೊಟ್ಟೆನ ನಾನು ಈ ಥರ ಹೊಡೆದಿಟ್ಕೊಂಡಿದ್ದೀನಿ. ಒಂದು 4 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. 2 ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4-5 ಹಸಿಮೆಣಸಿನ್ಕಾಯಿನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಕೊತ್ತಂಬರಿ, ಒಂದು 1/2 ಸ್ಪೂನ್ನಷ್ಟು ಚಿಲ್ಲಿ ಪೌಡರು, 1/4 ಸ್ಪೂನ್ನಷ್ಟು ಅರಶಿನ ಪುಡಿ, ಗರಂ ಮಸಾಲ 1/2 ಸ್ಪೂನ್ನಷ್ಟು, 1/2 ಸ್ಪೂನ್ನಷ್ಟು ಧನಿಯಾ ಪುಡಿ. ಇವಾಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ಮೊಟ್ಟೆನ ಚೆನ್ನಾಗಿ ನಾವು ಹೊಡ್ಕೋಬೇಕು. ನೋಡಿ, ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ, 1/2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ನೋಡಿ, ಸಾಸಿವೆ ಸಿಡಿಲ್ತಾ ಇದೆ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಏನೇ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ ಅಲ್ಲಿವರೆಗೂ ನಾವು ಫ್ರೈ ಮಾಡೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ನೋಡಿ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ. ಇವಾಗ ಟೊಮೆಟೊ ಹಾಕ್ಕೊಳ್ತಿದ್ದೀನಿ. ನೋಡಿ, ಟೊಮೆಟೊ ಫುಲ್ಲಾಗಿ ಮೆತ್ತಗಾಗಿದೆ. ಇವಾಗ ಚಿಲ್ಲಿ ಪೌಡರು, ಹಳದಿ ಪೌಡರು, ಧನಿಯಾ ಪೌಡರು, ಗರಂ ಮಸಾಲ, ಬೇಕಿದ್ದಲ್ಲಿ ಇದಕ್ಕೆ ಪೆಪ್ಪರು ಸೇರಿಸ್ಕೋಬೋದು. ನಾನು ಪೆಪ್ಪರ್ನ ಲಾಸ್ಟಿಗೆ ಸೇರಿಸ್ಕೊಳ್ತೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಆದಮೇಲೆ ನಾವು ಬೀಟ್ ಮಾಡ್ಕೊಂಡು ಇಟ್ಕೊಂಡಿದ್ದ ಮೊಟ್ಟೆನ ಇದಕ್ಕೆ ಹಾಕ್ಕೊಳ್ಳೋಣ. ನಾನು ಆಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ನೋಡಿ, ಇವಾಗ ಇದು ಗಟ್ಟಿ ಆಗ್ತಾ ಬಂದಿದೆ. ಹೀಗೆ ತಿರುಗಿಸ್ತಾನೇ ಇರಬೇಕು, ಪೂರ್ತಿ ಗಟ್ಟಿ ಆಗುತ್ತೆ. ನೋಡಿ, ಆ ವೆಟ್ಟಿರೋದೆಲ್ಲ ಪೂರ್ತಿಯಾಗಿ ಡ್ರೈ ಆಗಬೇಕು, ನಾವು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಎಗ್ ಬುರ್ಜಿನ ಇನ್ನೊಂದು ಥರನೂ ಮಾಡ್ಬೋದು. ನಾವು ಟೊಮೆಟೊ ಹಾಕಿದೆ, ಸೇಮ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಟೊಮೆಟೊ ಒಂದು ಸ್ಕಿಪ್ ಮಾಡ್ಕೋಬೋದು, ಅದು ಚೆನ್ನಾಗೇ ಇರುತ್ತೆ, ಅದು ಇನ್ನೂ ಬೇಗ ಆಗಿಬಿಡುತ್ತೆ. ನೋಡಿ, ಲಾಸ್ಟ್ಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಲಾಸ್ಟ್ಗೆ. ಇವಾಗ ಇದನ್ನೊಂದು ಒಳ್ಳೆ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸೂಪರಾಗಿ ಎಗ್ ಬುರ್ಜಿ ರೆಡಿ ಆಯಿತು. ಇದು ಚಪಾತಿ, ಪೂರಿ, ಪರಾಟ ಎಲ್ಲದ್ರ ಜೊತೆನೂ ಚೆನ್ನಾಗಿರುತ್ತೆ. ಇದು ರೈಸ್ ಜೊತೆನೂ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಎಗ್ ಬುರ್ಜಿ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋ ಹೊಸ ಹೊಸ ರೆಸಿಪೀಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.